ಮೂರನೇದು ನನಗೆ ತುಂಬ ಕಸಿವಿಸಿ ಆಗಿದೆ ಅಂದರೆ ಮನೆ ಜಗದೀಶ್ ಶೆಟ್ಟರ್ ಅವರು ಕೇಂದ್ರದ ನಾಯಕರನ್ನ ಮಾತು ಒಪ್ಪದೇನೆ ನಾನು ಒಪ್ಪಲ್ಲ ನಾನು ಬಿ ಜೆ ಪಿ ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಸೇರ್ತೀನಿ ಅಂತ ಕಾಂಗ್ರೆಸ್ ಸೇರಿದ್ದು ನನಗಂತೂ ನನ್ನ ಜೀವನದ ದೊಡ್ಡ ಆಘಾತ ಯಾರೋ ಬಿ ಜೆ ಪಿ ಬೇರೆ ಬೇರೆ ಪಕ್ಷದಿಂದ ಬರ್ತಾರೆ ಬಂದವರು ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ಅದೇನು ವಿಶೇಷ ಅಲ್ಲ ಆದರೆ ಜಗದೀಶ್ ಶೆಟ್ಟರ್ ಅವರು ಅವರ ತಂದೆ ಕಾಲದಿಂದನೂ ಕೂಡ ಜನಸಂಘದ ಕಾಲದಿಂದನೂ ಕೂಡ ಈ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಬಂದವರು ಶಿವಪ್ಪ ಶೆಟ್ಟರು ಹುಬ್ಬಳ್ಳಿಯ ಮೇಯರ್ ಆಗಿದ್ದರು ಅದಾದ ನಂತರ ಎಮ್ ಎಲ್ ಎ ಅಂಥವರು ಜನಸಂಘದ ಕಾಲದಿಂದ ಬಂದಂಥ ಹಿರಿಯರು ಅವರ ಮಗನಾಗಿ ಇವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿಕೊಂಡು ತಕ್ಷಣ ದೊಡ್ಡ ಆಘಾತ ಆಯಿತು ಅದನ್ನು ನಾನು ತಡ್ಕೊಳಕ್ಕಾಗದೇ ಅವ್ರಿಗೊಂದು ಬಹಿರಂಗವಾದ ಪತ್ರವನ್ನು ಕೂಡ ಬರೆದೆ ಭಾಳ ದೊಡ್ಡ ತಪ್ಪು ಮಾಡಿದ್ದೀರಿ ಈ ರೀತಿ ನಾವು ನೀವೇನೆ ಮೊನ್ನೆ ತನಕ ವಿಧಾನಸೌಧದಲ್ಲಿ ಗೋಹತ್ಯೆ ನಿಷೇಧದ ಬಗ್ಗೆ ದೊಡ್ಡ ಭಾಷಣಗಳು ಮಾಡಿದ್ರಿ ಮತಾಂತರ ನಿಷೇಧದ ಬಗ್ಗೆನೂ ಕೂಡ ಮಾತಾಡಿದ್ರಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು 18-20 ಜನ ಹಿಂದೂ ಯುವಕರ ಕಗ್ಗೊಲೆಗಳಾದಾಗ ಪಿ ಎಫ್ ಐ ಬ್ಯಾನ್ ಆಗಬೇಕು ಅಂತ ನೀವು ಹೋರಾಟ ಮಾಡಿದ್ರಿ ನಾಳೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾವು ಸರ್ಕಾರ ಬಂದರೆ ಇಮ್ಮಿಡಿಯೇಟ್ ಬಂದರೆ ಅಲ್ಲ ಸರ್ಕಾರ ಬರುತ್ತೆ ಈ ಬಿಲ್ಗಳನ್ನು ವಾಪಸ್ ತಗೋತೀವಿ ಅನ್ನಂತ ಮಾತು ಹೇಳಿದ್ದಾರೆ ಆವಾಗ ನಿಮ್ಮ ಪಾತ್ರ ಏನು ಗೋವನ್ನು ಕಡೀರಿ ಅನ್ನೋದಕ್ಕೆ ನೀವು ಕೈ ಎತ್ತಿದ್ದೀರಾ ಮತಾಂತರ ಬಗ್ಗೆ ಆಗಲಿ ಅಂತ ಕೈ ಎತ್ತಿದ್ದೀರಾ ಪಿ ಎಫ್ ಐನ ಬ್ಯಾನ್ ಮಾಡಿದ್ದು ಸರಿ ಅಂತ ಕೈ ಎತ್ತಿದ್ದೀರಾ ಇದೆಲ್ಲ ನನ್ನ ಮನಸ್ಸಲ್ಲಿ ಏನೇನು ಬಂತು ಅದಷ್ಟು ಕೂಡ ಅವ್ರ ಪತ್ರಗಳಿಗೆ ಅವ್ರ ಪತ್ರದಲ್ಲಿ ಬಹಿರಂಗ ಪತ್ರ ತಿಳಿಸಿದ್ದೆ ನಾನು ಅದಕ್ಕೋಸ್ಕರ ಮನವಿನೂ ಮಾಡಿದೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕಾಂಗ್ರೆಸ್ನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನೀವು ವಾಪಸ್ ಬನ್ನಿ ಅಂತ ಮನವಿ ಕೂಡ ಮಾಡಿದ್ದೆ ಆದರೆ ಈ ಮೂರು ಅಂಶ ನಾನು ರಾಜೀನಾಮೆ ಕೊಟ್ಟಿದ್ದಿರ್ಬೋದು ನಿವೃತ್ತಿ ಘೋಷಣೆ ಮಾಡಿದ್ದಿರ್ಬೋದು ನಾನು ನಮ್ಮ ಹಿತೈಷಿಗಳಿಗೆ ಸಮಾಧಾನ ಮಾಡಿದ್ದು ಇರ್ಬೋದು ಅಥವಾ ಜಗದೀಶ್ ಶೆಟ್ಟರಪ್ಪ ಬಹಿರಂಗವಾಗಿ ಒಂದು ಪತ್ರ ಬರೆದಿದ್ದಿರ್ಬೋದು ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಪರಿವಾರದ ಪ್ರಮುಖರಿಗೆ ಪಕ್ಷದ ಎಲ್ಲರ ಪ್ರಮುಖರಿಗೂ ಕೂಡ ಇದೊಂದು ವಿಶೇಷ ಅಂತ ಅನ್ನಿಸ್ತು ನನಗಂತೂ ಸಾಮಾನ್ಯ ಕಾರ್ಯಕರ್ತ ನನ್ನ ಪಕ್ಷ ಕೊಟ್ಟಂಥ ಸೂಚನೆಯನ್ನು ನಾನು ಪರಿಪಾಲನೆ ಮಾಡಿದೆ ಅಂತ ಸಂತೃಪ್ತಿ ಬಿಟ್ಟರೆ ಇನ್ನೇನಿರಲಿಲ್ಲ ಆದರೆ ಅವರೆಲ್ಲರೂ ಕೂಡ ಇದೇನೋ ಬಹಳ ವಿಶೇಷ ಅಂತ ಅನ್ನಿಸ್ತು ಎಲ್ಲರೂ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ನೀವು ಒಬ್ಬ ವಿಶೇಷ ರಾಜಕಾರಣಿ ಅಂತ ಯಾರೂ ಈ ರೀತಿ ಅಧಿಕಾರವನ್ನು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನೀವು ಬಿಟ್ಟು ಹೋಗ್ತಾ ಇದ್ದೀರಿ ಇದನ್ನೆಲ್ಲ ಹೇಳಿದ್ರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ